ಮಾವಿನಕಾಯಿ ವಾಟೆ ಗೊಜ್ಜು ಇದೇ ತಿನ್ನೋದು ಕೂಡ ತೋರಿಸ್ತೀನಿ ಇದಕ್ಕೆ ಏನೇನು ಬೇಕು ಅಂದರೆ ನೋಡಿ ನಾನು ಸ್ವಲ್ಪನೇ ಮಾಡ್ತಾ ಇದೀನಿ ನಾಲ್ಕು ವಾಟೆಗಳು ತಗೊಂಡಿದ್ದೀನಿ ಸ್ವಲ್ಪ ಹೋಳು ಚಿಲ್ಲಿ ಫ್ಲೇಕ್ಸು ಆಮೇಲೆ ಮೆಂತ್ಯ ಪೌಡ್ರು ಸಾಸಿವೆ ಪೌಡ್ರು ಉಪ್ಪು ಅರ್ಶನ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಬಟ್ಲಲ್ಲೂ ಮಾಡ್ಬೋದು ಬಾಣಲೆಯಲ್ಲೂ ಮಾಡ್ಬೋದು ನೋಡಿ ಎಣ್ಣೆ ಇಟ್ಬಿಟ್ಟು ಸಾಸಿವೆ ಹಿಂಗೂ ಹಾಕೊಳ್ಳೇಬೇಕು ಇದಕ್ಕೆ ಇದು ಚಿಟ್ಬಟೆ ಅಂದಮೇಲೆ ಚಿಲ್ಲಿ ಫ್ಲೆಕ್ಸ್ ಖಾರ ಸ್ವಲ್ಪ ಇಡ್ಸುತ್ತೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದರಲ್ಲಿ ಎರಡು ಮೂರು ವಿಧ ಮಾಡಬಹುದು ಸರಿ ಬೇರೆ ತರ ನೋಡೋಣ ನೋಡಿ ಈ ವಾಟೆಗಳು ಸ್ವಲ್ಪ ಹೋಳ್ ತಗೊಂಡಿದ್ದೀನಿ ನಾನು ಈ ವಾಟೆ ತಿನ್ನೋದು ತೋರಿಸ್ತೀನಿ ನೋಡಿ ಮಿಸ್ ಮಾಡ್ದಿರ ವಾಟೆ ಮಾಡ್ಕೊಂಡು ಈ ವಾಟೆ ಮಾಡೋದೇ ಈಗ ಮಜಾ ಮಾಡೋಕೆ ಇಲ್ಲಾಂದರೆ ವಾಟೆಲ್ ಏನು ಕೆಲಸ ಇದೆ ಹೇಳಿ ಎಲ್ಲಾ ತೆಗ್ದ್ ನಾವು ಇನ್ನು ಇನ್ ಕಡೆ ಎಲ್ಲ ಹಿಂಗೆ ತಿನ್ನೋದಪ್ಪ ನೀವೇನೋ ಏನೋ ಕಾಮೆಂಟ್ ಮಾಡಬೇಡಿ ನಿಮ್ಗೆ ಇಷ್ಟ ಅದರಲ್ಲಿ ಒಂದ್ಸರಿ ತಿಂದು ನೋಡಿ ಇವಾಗ ನೋಡಿ ಒಗ್ಗರಣೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸಾಸಿವೆ ಪುಡಿ ಜೀ ಮೆಂತ್ಯ ಪುಡಿ ಅರಶಿನ ಉಪ್ಪನ್ನು ಹಾಕ್ಬಿಟ್ಟಿದ್ದೀನಿ ಬೆಲ್ಲನೂ ಸ್ವಲ್ಪ ಹಾಕಿದ್ದೀನಿ ಬೆಲ್ಲನೂ ಒಂಚೂರು ಹಾಕಿ ಚೆನ್ನಾಗಿರುತ್ತೆ ಇಷ್ಟ ಇಲ್ಲಾಂದರೆ ಬೇಡ ಈ ತೋತಾಪುರಿ ಮಾವಿನಕಾಯಿನೇ ಹುಳಿ ಉಳಿದಾದ್ರೆ ಸ್ವಲ್ಪ ಹುಳಿ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ನೀರು ಕೂಗ್ಲಿಕ್ಕೆ ಅಷ್ಟೇ ಕುಕ್ಕರ್ ಹಾಕೊಳ್ಳಿ ಒಂದೇ ಒಂದು ವಿಸಿಲ್ ಹಾಕ್ಸಿ ಎಲ್ಲ ಹಾಕ್ಬಿಟ್ಟಿದ್ದೀವಿ ನಾವು ತೆಗೀರಿ ಉಪ್ಪಂತ ಹೊಡೆಯುತ್ತೆ ಘಮ ಈಗ ಅಮ್ಮ ನೋಡೋಕ್ಕಾದ್ರೂ ಮಾವಿನಕಾಯಿ ಗೊಜ್ಜು ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿ ಹೇಗಿದೆ ಹೇಳಿ ಇದು ತಿನ್ನೋದು ತೋರಿಸ್ತೀನಿ ನೀವು ಏನು ಅನ್ಬೇಡಿ ಇನ್ನು ಮಾತ್ರ ಎಲ್ಲರೂ ಮಜಾ ಮಾಡಲೇಬೇಕು ನೋಡಿ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ಅಮ್ಮಗೆ ತೊಂಬತ್ತು ವರ್ಷ ಈಗಲೂ ಅವ್ರಿಗಿಷ್ಟ ಅವ್ರಿಗೆ ಮಾಡ್ಕೊಂಡು ಹೋಗ್ತೀನಿ ಒಂದ್ಸತಿ ಅವ್ರು ತಿಂದು ಅವ್ರು ಏನು ಹೇಳ್ತಾರೆ ಅಂತ ಅವ್ರ ಕೈಯಲ್ಲೂ ರೀ ನಮ್ಮ ಅಜ್ಜಿ ಕೂಡ ಈಗ ತಿಂತಿದ್ರು ನಾವೆಲ್ಲ ಎಲ್ಲರಿಗೂ ಲೆಕ್ಕ ಮಾಡಿ ಲೆಕ್ಕ ಮಾಡಿ ಒಂದು ಎರಡು ವಾಟೆ ಹಾಕಿ ಅದು ಕಟ್ಟಿಗೆ ಒಲೆಯಲ್ಲಿ ಮಾಡ್ತಿದ್ದಿದ್ದು ಫಸ್ಟು ನಮ್ಮ ಅಜ್ಜಿಗೆ ಸ್ವಲ್ಪ ಕಣ್ಣು ಕಾಣಿಸೋದು ಕಮ್ಮಿ ಆದಮೇಲೆ ನನ್ನ ನಾನು ಏಜ್ ಸ್ಟ್ಯಾಂಡರ್ಡು ಅವಾಗ ನನ್ನ ಗುಡಿಸ್ಬಿಟ್ಟು ಹೇಳ್ಕೊಟ್ಟು ಕೊಟ್ಟು ಮಾಡಿಸ್ತಿದ್ರು ನೀರು ಮಜ್ಜಿಗೆ ಒಗ್ಗರಣೆ ಹಾಕ್ಬಿಟ್ಟು ನೀರು ಮಜ್ಜಿಗೆ ಹಾಕ್ಕೋಬೇಕು ಎರಡೆರಡು ಸ್ಪೂನ್ ಅನ್ನ ಹಾಕ್ಕೋಬೇಕು ನೋಡಿ ಅನ್ನ ಏನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಒಂದು ಸರಿ ಅನ್ನ ಎಲ್ಲ ಹಿಂಗೆ ಮಿಕ್ಸ್ ಮಾಡಬೇಕು ಉಪ್ಪು ಎಲ್ಲ ಹಾಕಿರ್ತೀವಿ ಮಜ್ಜಿಗೆಗೆ ಇದು ನೋಡಿ ಒಂದ್ಸರಿ ತಿನ್ ನೋಡಿ ಹಿಂಗೆ ಬೇಕಾದ್ರೆ ಇದು ಚೆನ್ನಾಗಿರುತ್ತೆ ಹಂಗೆ ತಗೊಂಡು ಹಂಗೆ ಇಳಿದು ತಿನ್ಬೇಕು ಇನ್ನು ಆ ವಾಟೆನ ಹಣ್ಣಾಗಿರೋ ಮಾವಿನ ಕೈ ಬಾಯಿಲ್ ಇತ್ತು ನೋಡಿ ಆ ಥರ ಚೀಪ್ ಬ ತುಟಿ ಎಲ್ಲನೂ ಫ್ಲೇವರು ಅಪ್ಪ ಬೇಕು ಬೇಗ ಬೇಗ ಬೇಕು ಬೇಕು ಅನ್ನುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಮಜ್ಜಿಗೆ ಈ ಅನ್ನ ಎಲ್ಲ ಹೋಗೋವರೆಗೂ ಹಿಂಗೆ ವಾಟೆ ತಿರುಗಿಸೋದು ನೆಕ್ಕೋದು ವಾಟೆ ತಿರುಗಿಸೋದು ಕೈಯಲ್ಲಿ ಹಿಂಗ ಅನ್ನು ನೆಕ್ಕೋದು ಆ ಥರ ಮಾಡಬೇಕು ತಿನ್ನಬೇಕು ಅನ್ನಿಸ್ತಾ ಇರೋ ಮಾಡ್ಕೊಂಡು ತಿನ್ಬಿಡಿ ಏನು ಬೇಜಾರು ಮಾಡ್ಕೋಬೇಡಿ ತಿನ್ನಿ ನೋಡಿ ಇನ್ನೂ ಮಜ್ಜಿಗೆ ಹಾಕ್ಕೊಂಡ್ರೆ ಇನ್ನೂ ಅದರಲ್ಲಿದೆ ಇಷ್ಟ ಆಯಿತು ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ